ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಬೆಲಗೂರು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಹೀ ಸೇವಾ ಪಾಕ್ಷಿಕ 2024 ಅಂಗವಾಗಿ ಸ್ವಚ್ಛತೆಯೇ ಸೇವೆ ಎಂಬ ವಿಶೇಷ ಕಾರ್ಯಕ್ರಮ ಜರುಗಿತು. ಸಮುದಾಯದ ಹಿತದೃಷ್ಟಿಯಿಂದ ಜರುಗಿದ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ಮತ್ತು ಸ್ವಚ್ಛತೆ ಕುರಿತು ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸ್ಥಳೀಯ ಶಾಸಕರಾದ ಬಿಜಿ ಗೋವಿಂದಪ್ಪನವರ ಸ್ವಗ್ರಾಮವಾದ ಬೆಲಗೂರಿನಲ್ಲಿ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಂಗವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸ್ಥಳೀಯರಿಂದ ಶ್ರಮದಾನ ಕಾರ್ಯಕ್ರಮ ನಡೆಯಿತು. ಅಭಿಯಾನದ ಸಂದೇಶವನ್ನು ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಪ್ರಚಾರ ಮಾಡುತ್ತೇನೆ. ನಾನು ಇಂದು ತೆಗೆದುಕೊಳ್ಳುತ್ತಿರುವ ಈ ಪ್ರತಿಮೆಯನ್ನು ತೆಗೆದುಕೊಳ್ಳಲು ನಾನು ಇತರ 100 ಜನರನ್ನು ಪ್ರೋತ್ಸಾಹಿಸುತ್ತೇನೆ. ಅವರ 100 ಗಂಟೆಗಳನ್ನು ಸ್ವಚ್ಛತೆಗಾಗಿ ವಿನಿಯೋಗಿಸುವಂತೆ ಮಾಡಲು ನಾನು ಪ್ರಯತ್ನಿಸುತ್ತೇನೆ. ಸ್ವಚ್ಛತೆಗಾಗಿ ನಾನು ತೆಗೆದುಕೊಳ್ಳುತ್ತಿರುವ ಪ್ರತಿಯೊಂದು ಹೆಜ್ಜೆಯು ನನ್ನ ದೇಶವನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ಎಂಬ ವಿಶ್ವಾಸ. ಚಿತ್ರದುರ್ಗ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಸ್ವಚ್ಛತೆಯ ಕುರಿತು ಅರಿವು ಮೂಡಿಸಲಾಯಿತು. ಸೆಪ್ಟೆಂಬರ್ 16 ಅಕ್ಟೋಬರ್ 2 ತಾರೀಕಿಗೆ ಸ್ವಚ್ಛತಾ ಈ ಸೇವಾ ಪಾಕ್ಷಿಕ ಅಂದ್ಬಿಟ್ಟು 2-3 ವಾರದ ಏನು ಈ ಆಂದೋಲನ ಮತ್ತೆ ಜಾಹೀರಾತು ಕೈಗೊಳ್ತಾ ಇದ್ವಿ. ಇದು ಜನಕ್ಕೆ ಮುಟ್ಟಬೇಕು, ಜನ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಗುರಿಯಿಂದಲೇ ಈ ಎಲ್ಲ ಶಾಸಕರಾದವರು ಮತ್ತೆ ಸರ್ಕಾರ ಇಲಾಖೆಯವರು ಬಂದು ನಾವು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಬೆಲಗೂರು ಗ್ರಾಮ ಪಂಚಾಯಿತಿಯು ಗಾಂಧಿ ಗ್ರಾಮ ಪುರಸ್ಕಾರ ಸೇರಿದಂತೆ ಸರ್ಕಾರದ ಹಲವು ಪ್ರೋತ್ಸಾಹದಾಯಕ ಪುರಸ್ಕಾರಗಳನ್ನು ಪಡೆದು ಸ್ವಚ್ಛತೆಯ ಸೇವೆಗೆ ಬದ್ಧವಾಗಿ ಮುನ್ನಡೆಯುತ್ತಿದೆ ಹಾಗೂ ಇದೀಗ ಮಾದರಿ ನಿರಂತರ ಕಲಿಕಾ ಕೇಂದ್ರವಾಗಿ ಆಯ್ಕೆಯಾಗಿದ್ದು ವಿಶೇಷ ಅನುದಾನವನ್ನು ಸಹ ಪಡೆದಿದೆ. ಉತ್ತಮ ಸಾರ್ವಜನಿಕ ಸೇವೆ ನೀಡುತ್ತಿರುವ ಬೆಲಗೂರು ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ಆರ್ ಸವಿತಾ, ಉಪಾಧ್ಯಕ್ಷೆ ನಜರುಲ್ಲಾ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಕುಮಾರ್, ಪಿಡಿಒ ವಿಶ್ವನಾಥ್, ಅಕ್ಷರ ದಾಸೋಹ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಇತರೆ ಇಲಾಖೆಯ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು, ಸಿಬ್ಬಂದಿ ವರ್ಗ ಹಾಗೂ ಎಸ್ಆರ್ಪಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಭಾಗವಹಿಸಿದ್ದರು. ಸೇವೆಯನ್ನು ಪಡ್ಕೊಂಡು ಸೌಕರ್ಯ
ಯಾವುದೇ ತರಹದ ಬಂಡೆ ಕಲ್ಲುಗಳ ನೀಲಾಜಾಲವಾಗಿ ಹತ್ತಿ ಇಳಿಯುವಂತಹ ಜ್ಯೋತಿರಾಜ್ ಇವತ್ತು ಜನಗಳು ಅವರಿಗೆ ಕೊಟ್ಟಿರತಕ್ಕಂಥ ಅವಾರ್ಡ್ ಜ್ಯೋತಿರಾಜ್ ಎಲ್ಲ ಚಪ್ಪಳ ಟಿವಿಗಳಲ್ಲಿ ಕನ್ನಡ ಮಕ್ಕಳ ಯೂಟ್ಯೂಬ್ ಅದೊಂದು ಕಾರ್ಯಕ್ರಮ ಯೂಟ್ಯೂಬ್ ಚಾನಲ್ ಸಹ ಮಾಡಿದ್ದಾರೆ. ಅದನ್ನು ನೋಡಿದ್ರೆ ಅವರೆಲ್ಲ ಸಾಧ್ಯವಾದಂತ ನೋಡಿ ಗಳಲ್ಲೂ ನಾವು ಮೊದಲು ಸ್ವಚ್ಛವಾಗಿರಬೇಕು, ಅದರಿಂದ ಮತ್ತೆ ಸಾವಿನ ಸಂಖ್ಯೆ ಕಡಿಮೆ ಆಗುತ್ತೆ ಅಲ್ವಾ. ಮತ್ತೆ ಎಲ್ಲರೂ ಸಹ ಮಕ್ಕಳು ಎಲ್ಲ ಶಾಲೆ ಮಕ್ಕಳು ಸಹ ಆಗಮಿಸಿದ್ದರು ಈ ದಿನ, ಅವರಿಗೂ ಸಹ ನನ್ನ ನಮಸ್ಕಾರಗಳು. ಎಲ್ಲ ಶಾಲೆ ಶಿಕ್ಷಕರು ಹಾಗೂ ಎಲ್ಲ ನಮ್ಮ ಶಶಿಧರ್ ಸರ್ ಅವರು ಶಶಿಕುಮಾರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರ ಸಿಬ್ಬಂದಿಯವರಿಗೆಲ್ಲರಿಗೂ ನನ್ನ ನಮಸ್ಕಾರ. ಹಾಗೂ ಯುವ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರಿಗೂ ಸಹ ತುಂಬ ನನ್ನ ನಮಸ್ಕಾರಗಳು. ಹಾಗೂ ನಮ್ಮ ಬೆಲಗೂರಲ್ಲಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ಆಗಿದ್ದು ನನಗೆ ತುಂಬ ಸಂತೋಷ ಆಯಿತು. ಹಾಗೂ ಎಲ್ಲರೂ ಸಹ ಕೈಜೋಡಿಸಿ ಜನಜಾಗೃತಿ ಮೂಡಿಸಬೇಕು ಜನರಲ್ಲಿ. ನಾವು ಸ್ವಚ್ಛತೆಯಿಂದ ಇದ್ದರೆ ನಮ್ಮ ದೇಶವೂ ಸ್ವಚ್ಛವಾಗಿರುತ್ತೆ ಅನ್ನೋದನ್ನು ನಾವು ಮೂಡಿಸ್ಬೇಕು ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಸೆಪ್ಟೆಂಬರ್ 14 ಅಕ್ಟೋಬರ್ 2 ತನಕ ಒಂದು ಸ್ವಚ್ಛತಾ ಆಂದೋಲನ ಹಮ್ಮಿಸಿಕೊಳ್ಳುವ ಸಲುವಾಗಿ ಪ್ರತಿ ಈ ಎರಡು ವಾರ ಏನಿದೆ ಸೆಪ್ಟೆಂಬರ್ 14 ಟು ಅಕ್ಟೋಬರ್ 2 ಒಂದು ಥೀಮ್ನೊಂದಿಗೆ ನಾವು ಆಂದೋಲನ ಮಾಡ್ತೇವೆ. ಲಾಸ್ಟ್ ಇಯರ್ ಸ್ವಚ್ಛತಾ ಪಕ್ವಾಡ ಅಂತ ಮಾಡಿದರು, ಈ ಸಲ ಸ್ವಚ್ಛತಾ ಈ ಸೇವೆ ಪಾಕ್ಷಿಕ ಅಂತ ಮಾಡಿದ್ದಾರೆ. ಇದ್ರ ಮೇನ್ ಉದ್ದೇಶ ಏನಂತಂದರೆ ಒಂದು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋದು, ಸ್ವಚ್ಛತೆ ಬಗ್ಗೆ ಒಂದು ಆಂದೋಲನ ಮಾಡಿಸೋದು. ಈ ಪ್ರೆಸೆಂಟ್ ಈಗ ಗೋವಿಂದಪ್ಪನವರು ಚೆನ್ನಾಗಿ ಹೇಳಿದ್ರು, ಸಸ್ಟೈನಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿಯನ್ನು ಚೆನ್ನಾಗಿ ಹೇಳಿದ್ರು. ಪ್ರೆಸೆಂಟ್ ಜನ್ರೇಷನ್ ನಾವು ಆಲ್ರೆಡಿ ಹಿಂದೆ ತುಂಬ ಅನುಭವಿಸಿದ್ವಿ, ಪರಿಸರವನ್ನು ಅಲ್ಲಿ ಅದರ ಬಂದಿರೋ ಫೆಸಿಲಿಟಿಗಳನ್ನ ಅನುಭವಿಸಿದ್ದೀವಿ. ಮುಂದಿನ ಜನರೇಷನ್ಗೆ ಅದು ಸಿಗಬೇಕು ಅಂತಂದರೆ, ಆ ಖುಷಿ ಆ ಸಂತುಷ್ಟತೆ ಸಿಗಬೇಕು ಅಂತಂದರೆ ನಾವು ಇವಾಗ ಒಂದು ಸ್ವಚ್ಛತೆ ಬಗ್ಗೆ ನಾವು ಪ್ರಾಮುಖ್ಯತೆ ಕೊಡಲೇಬೇಕಾಗತ್ತೆ. ಆದರೆ ಎಸ್ಪೆಷಲಿ ಈ ಹೊಸ ಜನರೇಷನ್ ಏನಿದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದ್ದು ಅಂತ ಒಂದು ಗಾದೆ ಮಾತಿದೆ, ಅದನ್ನು ಅನುಸರಿಸ್ಕೊಂಡು ಈಗಿನ ಜನರೇಷನ್ಗೆ ಈ ಸ್ವಚ್ಛತೆ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್, ಅದರಿಂದ ಏನು ಪ್ರಾಮುಖ್ಯತೆ ಏನಿದೆ, ಪರಿಸರ ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು ಅವ್ರಿಗೆ ಅರಿವು ಮೂಡಿಸ್ಬೇಕಾಗುತ್ತೆ. ಮತ್ತು ಪ್ರೆಸೆಂಟ್ ಜನರೇಷನ್ ಕೂಡ ಅದನ್ನು ಮೈಗೂಡಿಸ್ಕೊಂಡು ಸ್ವಚ್ಛತೆಯನ್ನು ಮೈಗೂಡಿಸ್ಕೊಂಡು ನಾವು ಮುನ್ನಡಬೇಕಾಗುತ್ತೆ. ತಪ್ಪಿದ್ದಲ್ಲಿ ಆಲ್ರೆಡಿ ನಾವು ನೋಡಿದ್ದೀವಿ, ಒಂದು ಕೋವಿಡ್ ಅಂತ ಇಶ್ಯೂಸ್ ಬಂದಾಗ ಸ್ವಚ್ಛತೆ ಎಷ್ಟು ಇಂಪಾರ್ಟೆಂಟ್ ಆಯಿತು. ಆವಾಗ ನಾವು ಮಾಸ್ಕು ಮತ್ತು ಸ್ಯಾನಿಟೈಸರ್ ಇನ್ನೊಂದು ಮತ್ತೊಂದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೊರತು ಅದಕ್ಕಿಂತ ಮುಂಚೆ ನಾವು ಕಲೀಲಿಲ್ಲ. ಸೊ ನಾವು ಆ ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಅದನ್ನು ಅರಿವು ಮೂಡಿಸ್ಕೊಳೋದಕ್ಕಿಂತ ಮುಂಚೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ. ಸೊ ಪ್ರಿವೆನ್ಷನ್ಗೆ ಏನೇನು ನಾವು ಈ ಕಾಯಿಲೆ ರುಜಿನಗಳ ಪ್ರಿವೆನ್ಷನ್ ಏನೇನು ಮಾಡಬೇಕು ಅಂತಂದರೆ ನಾವು ಆ ಸ್ವಚ್ಛತೆ ಬಗ್ಗೆ ಇಂಪಾರ್ಟೆನ್ಸ್ ಕೊಡಲೇಬೇಕಾಗತ್ತೆ. ಈ ದಯವಿಟ್ಟು ಪ್ಲಾಸ್ಟಿಕ್ ಅವರನ್ನ ಆದಷ್ಟು ಕಡಿಮೆ ಮಾಡಿ. ಸೊ ನಿಮ್ಮ ಮನೆ ಮನೆಯಲ್ಲೇ ಯುಟೆನ್ಸಿಲ್ಸ್ ಇರುತ್ತೆ, ಪಾತ್ರೆಗಳಿರುತ್ತೆ, ಅದನ್ನು ಜಾಸ್ತಿ ಯೂಸ್ ಮಾಡಿ. ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡಿ, ಮತ್ತು ಮೆಡಿಸನ್ಸು ಮತ್ತು ಈ ಬ್ಯಾಟ್ರಿಗಳನ್ನ ಎಲ್ಲೆಂದರೂ ಅಲ್ಲಿ ಎಸಿಬೇಡಿ, ಅದನ್ನು ಪ್ರಾಪರಾಗಿ ಡಿಸ್ಪೋಸ್ ಮಾಡಿ. ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗಳು ಸ್ವಚ್ಛತಾ ಘಟಕಗಳಿವೆ, ಆ ಘಟಕಗಳಿಗೆ ಕೊಟ್ಟರೆ ವಿಲೇವಾರಿ ಮಾಡಿದ್ರೆ ಅದರಿಂದನೂ ಒಂದು ಇಂಪಾರ್ಟೆಂಟ್ ಮೆಟಲ್ಸ್ನ ತಗೊಂಡು ಅದನ್ನು ಸದ್ವಿನಿಯೋಗ ಮಾಡಿಸಲಾಗುತ್ತೆ. ರೀಯೂಸ್ ರೀಸೈಕಲ್ ಅಂತ ಒಂದು ಸೈಕಲ್ ಇದೆ. ಸೊ ನಾವು ಬೆಟರ್ ಒನ್ ಏನಂತಂದರೆ ಪ್ರತಿಯೊಂದು ಐಟಮ್ನೂ ಪ್ರಾಪರಾಗಿ ವಿಲೇವಾರಿ ಮಾಡಿದಾಗ ರೀಯೂಸ್ ಮಾಡ್ಬೋದು. ಅದನ್ನು ನಾವೆಲ್ಲ ಅರ್ತ್ಕೊಂಡು ನಾವು ಸ್ವಚ್ಛತೆ ಬಗ್ಗೆ ಒಂದು ಬೇರೆಯವ್ರಿಗೂ ತಿಳಿಸ್ತಾ ನಮ್ಮ ಒಂದು ದಿನದಲ್ಲಿ 10 ನಿಮಿಷಗಳನ್ನಾದ್ರೂ ಸ್ವಚ್ಛತೆ ಬಗ್ಗೆ ನಾವು ಬೇರೆಯವ್ರಿಗೆ ಅರಿವು ಮೂಡಿಸೋ, ನಾವು ಸ್ವಚ್ಛತೆಯನ್ನು ಮೈಗೂಡಿಸಬೇಕು ಅಂತ ತಮ್ಮಲ್ಲಿ ಕೋರುತ್ತಿದ್ದೇನೆ. ಇದು ನಿಮ್ಮ ಧ್ವನಿ.